ನಮಸ್ಕಾರ ವೀಕ್ಷಕರೇ, ಇಡೀ ಭಾರತೀಯರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇಷ್ಟು ದಿನ ಸಿಎಗೆ ವೆಯ್ಟ್ ಮಾಡ್ತಿದ್ರು, ಅಂದ್ರೆ ಸಿಎ ಜಾರಿ ಆಗ್ಬೋದು ಅಂತ. ಅದನ್ನು ಕೂಡ 7 ದಿನಗಳಲ್ಲಿ ಭಾರತಾದ್ಯಂತ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ UCC ಇನ್ನೇನು ಜಾರಿ ಆಗೋದು ಕನ್ಫರ್ಮ್ ಆಗಿದೆ. ಆದ್ರೆ ಇಡೀ ಭಾರತದಲ್ಲಿ ಈಗ ಸದ್ಯಕ್ಕೆ ಜಾರಿ ಮಾಡೋದಿಲ್ಲ. ಅದು ಯಾಕೆ ಹೇಗೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ಇನ್ನು 1 ವರ್ಷದಲ್ಲಿ UCC ಇಡೀ ಭಾರತದಲ್ಲಿ ಜಾರಿ ಆಗುವಂತದ್ದು ಪಕ್ಕಾ. ಈಗ ಸದ್ಯಕ್ಕೆ ಉತ್ತರಾಖಂಡಲ್ಲಿ UCC ಅನ್ನೋದು ಜಾರಿ ಆಗ್ತಿದೆ. ಸೊ UCC ಅಂದ್ರೆ ಏನಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಅಂದ್ರೆ ಎಲ್ಲ ಧರ್ಮಗಳಿಗೂ ಕೂಡ ಒಂದೇ ಕಾನೂನು. ಅದು ಏನ್ UCC ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಬೇರೆ ಬೇರೆ ಧರ್ಮಗಳಿಗೆ ಯಾವ್ಯಾವ ರೀತಿ ಕಾನೂನು ಇದೆ ಅಂತ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಹಿಂದೂಗಳಾಗಿರ್ಬೋದು, ಬೌದ್ಧರಾಗಿರ್ಬೋದು, ಕ್ರಿಶ್ಚಿಯನ್ ಅವರಾಗಿರ್ಬೋದು, ಅಥವಾ ಪಾರ್ಶಿಯವರಾಗಿರ್ಬೋದು, ಅಥವಾ ಜೈನರಾಗಿರ್ಬೋದು, ಇವರೆಲ್ಲರೂ ಕೂಡ ಒಬ್ಬರನ್ನ, ಅಂದ್ರೆ ಒಂದೇ ಪತ್ನಿಯನ್ನ, ಒಂದು ಗಂಡ ಸಹಜವಾಗಿ ಒಂದೇ ಹೆಂಡತಿಯನ್ನ ಹೊಂದಿರಬೇಕು. ಆದ್ರೆ ಮುಸ್ಲಿಂ ಧರ್ಮದಲ್ಲಿ ಒಂದು ಗಂಡ, ಅಂದ್ರೆ ಒಂದು ಹುಡುಗ 4 ಹುಡುಗಿಯರನ್ನ ಮದುವೆ ಆಗ್ಬೋದು. ಅದು ನಮ್ಮ ಭಾರತದಲ್ಲಿ ಲೀಗಲ್. ಸೊ ಅದಕ್ಕೆ ನಮ್ಮ ಕಾನೂನಲ್ಲೂ ಕೂಡ ರೈಟ್ಸ್ ಇದೆ. ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ, ಕೇವಲ ಒಂದು ಹುಡುಗ 4 ಜನ ಹುಡುಗಿಯರನ್ನ ಮದುವೆ ಆಗೋದಲ್ಲ. ಅಸ್ಸಾಂ ಅಲ್ಲಿ ಮತ್ತೆ ಜಮ್ಮು ಕಾಶ್ಮೀರಲ್ಲಿ ಕೆಲವೊಂದು ಬುಡಕಟ್ಟುಗಳಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಹುಡುಗಿಯನ್ನ 4 ರಿಂದ 5 ಜನ ಮದುವೆ ಆಗ್ತಾರೆ. ಅಂದ್ರೆ ಒಂದು 3 ರಿಂದ 4 ಜನ. ಆ ರೀತಿ ಕೂಡ ನಮ್ಮ ಕಾನೂನುಗಳಲ್ಲಿ ಪರ್ಮಿಷನ್ ಅನ್ನೋದು ಇದೆ. ಸೊ ಇಷ್ಟೇ ಅಲ್ಲದೆ ತುಂಬಾ ಇದೆ. UCC ಅಂದ್ರೆ ಏನು ಅಂತ ನಾನು ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಇದರಿಂದ ಮುಸ್ಲಿಂ ಧರ್ಮಕ್ಕೆ ಅನ್ಯಾಯ ಆಗುತ್ತಾ, ಸೊ ಅದ್ರ ಬಗ್ಗೆ ಕೂಡ ನಾನು ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ದೇಶ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಇದರಿಂದ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸುದ್ದಿ ಏನಂತ ನೋಡೋದಾದ್ರೆ, ಫೆಬ್ರವರಿ 5 ನೇ ತಾರೀಕು ಉತ್ತರಾಖಂಡಲ್ಲಿ ಒಂದು ಅಸೆಂಬ್ಲಿಯನ್ನ ಕರೆದಿದ್ದಾರೆ, ಅಸೆಂಬ್ಲಿ ಮೀಟಿಂಗ್ ಅನ್ನ. ಇದರಲ್ಲಿ ಏನಾಗುತ್ತೆ ಅಂದ್ರೆ, UCC ಅನ್ನ ಪಾಸ್ ಮಾಡುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಉತ್ತರಾಖಂಡಲ್ಲಿ ಈ ಹಿಂದೆ BJP ಪ್ರಾಮಿಸ್ ಅನ್ನ ಮಾಡಿತ್ತು, BJP ಅಧಿಕಾರಕ್ಕೆ ಬಂದ್ರೆ UCC ಅನ್ನ ಜಾರಿಗೆ ತರ್ತೀವಿ ಅಂತ. ಇದಕ್ಕೆ ಅಂದ್ರೆ ಒಂದು ಮಾಜಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರುವಂತ ರಂಜನಾ ಪ್ರಕಾಶ್ ದೇಸಾಯಿ ಅನ್ನೋರ್ ಜೊತೆ 5 ಜನರನ್ನ ಸೇರಿಸಿ ಒಂದು ಕಮಿಟಿಯನ್ನು ಕೂಡ ಮಾಡಿರ್ತಾರೆ. ಇದು 2022ರಲ್ಲಿ, ಅಂದ್ರೆ ಈ ಕಮಿಟಿಯನ್ನ ರಚನೆ ಮಾಡಿ ಒಂದು ರಿಪೋರ್ಟ್ ಅನ್ನ ಕೊಡಿ ಅಂತ ಕೇಳ್ತಾರೆ. 2022 ಜೂನ್ ಅಲ್ಲೇ ರಿಪೋರ್ಟ್ ಅನ್ನ ಕೊಡಬೇಕಾಗಿತ್ತು. ಆದ್ರೆ ಸ್ವಲ್ಪ ಡಿಲೇ ಮಾಡಿಕೊಂಡು 2023 ಜೂನ್ಗೆ ಈ ರಿಪೋರ್ಟ್ ಅನ್ನೋದು ರೆಡಿ ಆಗಿರುತ್ತೆ. ಆದ್ರೆ ಜೂನ್ಗೆ ಬಿಲ್ ಅನ್ನ ಪಾಸ್ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಈಗ ಫೆಬ್ರವರಿ 5ನೇ ತಾರೀಕು ಬಿಲ್ ಅನ್ನ ಪಾಸ್ ಮಾಡೋದಿಕ್ಕೆ ಅಸೆಂಬ್ಲಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್, ಮಾಜಿ ಸುಪ್ರೀಂ ಕೋರ್ಟ್ ಜಡ್ಜ್ ಮತ್ತೆ ಈ 5 ಜನ ಸರಿಸುಮಾರು 32 ಮೀಟಿಂಗ್ಗಳನ್ನ ಮಾಡಿರ್ತಾರೆ. ಮತ್ತೆ 2.5 ಲಕ್ಷಕ್ಕೂ ಹೆಚ್ಚು ಅವರಿಗೆ ಸಜೆಷನ್ಸ್ ಅನ್ನೋದು ಬಂದಿರುತ್ತೆ, ಅಂದ್ರೆ UCC ಜಾರಿ ಆಗ್ಬೇಕಾ ಬೇಡವಾ ಅಂತ. ಸೊ ಅದನ್ನೆಲ್ಲ ಕೂಡ ಇವಾಗ ರಿಪೋರ್ಟ್ ಅನ್ನೋದು ರೆಡಿ ಇದೆ. ಫೆಬ್ರವರಿ 2ನೇ ತಾರೀಕು ರಿಪೋರ್ಟ್ ಅನ್ನೋದು ಗೌರ್ಮೆಂಟ್ಗೆ ಹಸ್ತಾಂತರ ಆಗುತ್ತೆ. ಸೊ ಫೆಬ್ರವರಿ 5ನೇ ತಾರೀಕು ಇದನ್ನ ಮಂಡಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇಡೀ ಭಾರತದಲ್ಲಿ UCC ಎಲ್ಲಿ ಜಾರಿ ಇದೆ ಅಂತ ನೋಡ್ಕೊಳ್ಳೋದಾದ್ರೆ, ಗೋವಾ 1961ರ ಹಿಂದೆ ಪೋರ್ಚುಗಲ್ರ ಆಳ್ವಿಕೆಯಲ್ಲಿತ್ತು. ಅವರು PCC ಅನ್ನ ಜಾರಿಯಲ್ಲಿ ಇಟ್ಟಿದ್ರು, ಪೋರ್ಚುಗಲ್ ಸಿವಿಲ್ ಕೋಡ್ ಅಂತ. ಸೊ ಅದನ್ನೇ ಅವರು ಎಕ್ಸ್ಟೆಂಡ್ ಮಾಡಿಕೊಂಡು ಈಗಲೂ ಕೂಡ ಗೋವಾದಲ್ಲಿ ಯಾವುದೇ ಧರ್ಮಾಧಾರಿತವಾಗಿ ಜಡ್ಜ್ಮೆಂಟ್ ಅನ್ನೋದು ಬರೋದಿಲ್ಲ. ಆದ್ರೆ ಇಡೀ ಭಾರತದಲ್ಲಿ ಏನಾಗಿದೆ ಅಂದ್ರೆ, ಧರ್ಮಾಧಾರಿತವಾಗಿ ಜಡ್ಜ್ಮೆಂಟ್ ಅನ್ನೋದು ಬರುತ್ತೆ. ಸೊ ಈಗ ಉತ್ತರಾಖಂಡಲ್ಲಿ ಜಾರಿ ಆಗೋದು ಬಹುತೇಕ ಪಕ್ಕ ಆಗಿದೆ. ಮತ್ತೆ ಇವಾಗ ಏನಾದ್ರು ಉತ್ತರಾಖಂಡಲ್ಲಿ ಜಾರಿ ಆದ ನಂತರ ನೆಕ್ಸ್ಟ್ ಅಸ್ಸಾಂ ಅಲ್ಲಿ ಜಾರಿ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಮತ್ತೆ ಗುಜರಾತ್ ಅಲ್ಲೂ ಕೂಡ ಜಾರಿ ಆಗುತ್ತೆ. ಯಾಕಂದ್ರೆ BJP ಎಲ್ಲೆಲ್ಲಿ ಅಧಿಕಾರಕ್ಕೆ ಬರುತ್ತೋ ಆ ಎಲ್ಲಾ ಕಡೆ ಕೂಡ UCC ಅನ್ನ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಂಡಿದೆ. ಸೊ ಈ UCC ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸಹಜವಾಗಿ ಇವಾಗ UCC ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್. ಅಂದ್ರೆ ಇವಾಗ ನಮ್ಮ ಭಾರತದಲ್ಲಿ ಇವಾಗ ನಾನೇನಾದ್ರೂ ಕೊಲೆ ಮಾಡಿದೆ, ಅಥವಾ ಮುಸ್ಲಿಂ ಅವರು ಏನಾದ್ರೂ ಕೊಲೆ ಮಾಡಿದ್ರು, ಅಥವಾ ಕ್ರಿಶ್ಚಿಯನ್ ಅವರು ಏನಾದ್ರೂ ಕಳ್ತನ ಮಾಡಿದ್ರು, ಏನೇ ಕ್ರಿಮಿನಲ್ ಲಾಸ್ ಇದೆಯೋ ಅದು ಎಲ್ಲರಿಗೂ ಕೂಡ ಒಂದೇ. ಶಿಕ್ಷೆ ಅನ್ನೋದು ಎಲ್ಲರಿಗೂ ಕೂಡ ಒಂದೇ ರೀತಿ ಇರುತ್ತೆ. ಆದ್ರೆ ಏನ್ ಈ ಪರ್ಸನಲ್ ಲಾಸ್ ಅಂತ ಬರುತ್ತೋ, ಅಂದ್ರೆ ಧಾರ್ಮಿಕ ವಿಚಾರವಾಗಿ ಅದು ಬೇರೆ ರೀತಿ ಇರುತ್ತೆ. ಇವಾಗ ನಾನೊಬ್ಬ ಹಿಂದೂ, ನಾನು ಒಬ್ಬರನ್ನ ಮಾತ್ರ ಮದುವೆ ಮಾಡ್ಕೋಬಹುದು. ಆದ್ರೆ ಮುಸ್ಲಿಮರನ್ನ ನೋಡ್ಕೊಳ್ಳೋದಾದ್ರೆ, ಅವರು 4 ಜನ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ಬೋದು. ಮತ್ತೆ ಅವರು ತ್ರಿಬಲ್ ತಲಾಖ್ ಅನ್ನ ಬಳಸಿ ಹಿಂದೆ ಡೈವರ್ಸ್ ಅನ್ನ ಕೊಡಬಹುದಾಗಿತ್ತು. ಈಗ ಸದ್ಯಕ್ಕೆ ಅದನ್ನ ರಿಮೂವ್ ಮಾಡಿದ್ದಾರೆ. ಮತ್ತೆ ಅವರ ಆಸ್ತಿ ಹಂಚಿಕೆ ಕೂಡ ತುಂಬಾ ವಿಭಿನ್ನವಾಗಿರುತ್ತೆ. ಇವಾಗ ನಮ್ಮ ಹಿಂದೂಗಳಲ್ಲಿ ಯಾವ ರೀತಿ ಅಂದ್ರೆ, ಅಂದ್ರೆ ನಾನು ಹಿಂದೂ ಅಂತ ಹೇಳೋದು ಹಿಂದೂಗಳಿಗೆ, ಬೌದ್ಧರಿಗೆ, ಸಿಖ್ಖರಿಗೆ, ಜೈನರಿಗೆ, ಇವರೆಲ್ಲರಿಗೂ ಕೂಡ ಕಾಮನ್. ಮೇನ್ ಆಗಿ ಮುಸ್ಲಿಮರದ್ದು ಸ್ವಲ್ಪ ಲಾಸ್ ಅನ್ನೋದು ಡಿಫ್ರೆಂಟ್ ಆಗಿದೆ. ಸೊ ಅವ್ರದ್ದು ಆಸ್ತಿ ಹಂಚಿಕೆನು ಯಾವ ರೀತಿ ಇರುತ್ತೆ ಅಂದ್ರೆ, ಇವಾಗ ನಮ್ಮ ಹಿಂದೂಗಳಲ್ಲಿ ಗಂಡು ಮಕ್ಕಳಿಗೂ ಕೂಡ ಸಮಾನ ಪಾಲಿದೆ, ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಪಾಲಿದೆ. ಆದ್ರೆ ಮುಸ್ಲಿಮರಲ್ಲಿ ಆ ರೀತಿ ಇರೋದಿಲ್ಲ. ಅಂದ್ರೆ ಏನ್ ಆಸ್ತಿ ಇದೆಯೋ ಅದರಲ್ಲಿ 50% ಅಥವಾ 70% ವರೆಗೂ ಗಂಡು ಮಗನಿಗೆ ಹೋಗುತ್ತೆ, ಇನ್ನು ಉಳಿದಿರೋದ್ರಲ್ಲಿ 50% ಹೆಣ್ಣು ಮಗಳಿಗೆ ಹೋಗುತ್ತೆ. ಒಂದು ವೇಳೆ ಅಚಾನಕ್ ಆಗಿ ಗಂಡ ಏನಾದ್ರೂ ಸತ್ತೋದ್ರೆ, ಮುಸ್ಲಿಮರಲ್ಲಿ ಅವರ ಮಗನಿಗೆ 90% ಆಸ್ತಿ ಹೋಗುತ್ತೆ, ಅವರ ಹೆಂಡತಿಗೆ ಕೇವಲ 10-20% ಆಸ್ತಿ ಮಾತ್ರ ಹೋಗುತ್ತೆ. ಅದಾದ ನಂತರ ನೋಡ್ಕೊಳ್ಳೋದಾದ್ರೆ, ಈಗಲೂ ಕೂಡ ಅಸ್ಸಾಂ ಅಲ್ಲಿ ಮತ್ತೆ ಜಮ್ಮು ಕಾಶ್ಮೀರಲ್ಲಿ ಕೆಲವೊಂದು ಬುಡಕಟ್ಟದ ಜನಾಂಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಹುಡುಗಿಯನ್ನ 4 ಜನ ಗಂಡಂದಿರು ಮದುವೆ ಆಗ್ಬೋದು. ಈಗಲೂ ಕೂಡ ಅಲ್ಲಿ ಬುಡಕಟ್ಟು ಜನಾಂಗಗಳಲ್ಲಿ ಕೆಲವೊಬ್ರು ಅದನ್ನ ಫಾಲೋ ಮಾಡ್ತಾರೆ. ಅದಾದ ನಂತರ ಈಗಲೂ ಕೂಡ ನಮ್ಮ ಭಾರತದಲ್ಲಿ 18 ವರ್ಷಗಳ ಕೆಳಗೆ ಮದುವೆ ಆಗುವಂತದ್ದು ಕೆಲವೊಂದು ಧರ್ಮದಲ್ಲಿ ಅಲೋ ಮಾಡ್ತಾರೆ. ಇಷ್ಟೇ ಅಲ್ಲದೆ ದತ್ತು ಪಡೆಯುವ ವಿಚಾರದಲ್ಲೂ ಕೂಡ ಒಂದೊಂದು ಧರ್ಮಗಳಿಗೆ ಒಂದೊಂದು ರೂಲ್ ಇದೆ. ಸೊ ಅದಕ್ಕೋಸ್ಕರನೇ ಇವೆಲ್ಲ ಚೇಂಜ್ ಆಗಬೇಕು. ಆರ್ಟಿಕಲ್ 44ರ ಪ್ರಕಾರ ಭಾರತದಲ್ಲಿ ಎಷ್ಟೇ ಧರ್ಮಗಳು
ಇದ್ರು ಕೂಡ ಎಲ್ಲರಿಗೂ ಕೂಡ ಒಂದೇ ಕಾನೂನನ್ನ ಒದಗಿಸಬೇಕು ಅಂತ ಹೇಳುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ, ಸಂವಿಧಾನ ರಚನೆ ಮಾಡೋಗಳು ಕೂಡ ಈ ವಿಚಾರವಾಗಿ ಅಂದ್ರೆ ಎಲ್ಲ ಧರ್ಮಗಳಿಗೂ ಒಂದೇ ಕಾನೂನು ಬರಬೇಕು ಅಂದ್ರೆ ಕೆಲವರು ಬೇಕು ಅಂತ ಹೇಳ್ತಾರೆ, ಕೆಲವರು ಬೇಡ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ರಾಜ್ಯಗಳಿಗೆ ಬಿಟ್ಬಿಡ್ತಾರೆ, ಅಂದ್ರೆ ಅವರವರು ರಾಜ್ಯಗಳು ಇದನ್ನ ಅನುಸರಿಸಬಹುದು. ಸೊ ಇಷ್ಟು ದಿನ ಗೋವಾದಲ್ಲಿ ಇದನ್ನ ಅನುಸರಿಸ್ತಿದ್ದಾರೆ. ಇನ್ ಮುಂದೆ ಉತ್ತರಾಖಂಡಲ್ಲೂ ಕೂಡ UCC ಅನ್ನೋದು ಜಾರಿ ಇರುತ್ತೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಏನಾದ್ರೂ ಈ UCC ಅನ್ನ ಜಾರಿಗೊಳಿಸಿದ್ರು ಕೂಡ ರಾಜ್ಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಹಿಂದೆ ಮೋಟರ್ ವೆಹಿಕಲ್ ಆಕ್ಟ್ 2019 ಒಂದು ಆಕ್ಟ್ ಅನ್ನೋದು ಬಂತು. ಅಂದ್ರೆ ಫಸ್ಟ್ ಫೈನ್ ಅನ್ನೋದು 100 ರೂಪಾಯಿ ಇತ್ತು, ಅದನ್ನ 1000 ರೂಪಾಯಿ ಮಾಡಿದ್ರು. ಸೊ ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ರಾಜ್ಯಗಳು ಕೂಡ ಅಂದ್ರೆ ಅವರವರು ತಿದ್ದುಪಡಿಯನ್ನ ಮಾಡ್ಕೊಂಡ್ರು. ಅಂದ್ರೆ 1000 ರೂಪಾಯಿ ಇದ್ದಿದ್ದನ್ನ ಮತ್ತೆ 500 ರೂಪಾಯಿ ಮಾಡಿದ್ರು. ಈಗಲೂ ಕೂಡ ಕೆಲವು ರಾಜ್ಯಗಳಲ್ಲಿ 1000 ರೂಪಾಯಿ ಅನ್ನೋದಿದೆ, ಇನ್ನು ಕೆಲವು ರಾಜ್ಯಗಳಲ್ಲಿ ಸ್ವಲ್ಪ ಕಡಿಮೆ ಅನ್ನೋದು ಇದೆ. ಸೊ ಅದೇ ರೀತಿ UCC ಜಾರಿಯಾದ್ರೂ ಕೂಡ ಕೇಂದ್ರ ಸರ್ಕಾರದಿಂದ ಇದು ಹಕ್ಕು ಅನ್ನೋದು ರಾಜ್ಯ ಸರ್ಕಾರಗಳಿಗೆ ಬಿಟ್ಟಂತದ್ದು. ಸೊ ರಾಜ್ಯ ಡಿಸೈಡ್ ಮಾಡುತ್ತೆ ಅಂದ್ರೆ UCC ನಮ್ಮ ರಾಜ್ಯದಲ್ಲಿ ಬೇಕಾ ಬೇಡ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ BJP ಏನಾದ್ರೂ ಅಧಿಕಾರದಲ್ಲಿದ್ರೆ UCC ಜಾರಿಯಾಗುವಂತ ಲಕ್ಷಣಗಳಿದೆ, ಕಾಂಗ್ರೆಸ್ ಏನಾದ್ರೂ ಅಧಿಕಾರದಲ್ಲಿದ್ರೆ ಖಂಡಿತ UCC ಅನ್ನ ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕೆ ಅಂದ್ರೆ ಅವರ ವೋಟ್ ಬ್ಯಾಂಕ್ ಮುಸ್ಲಿಮರು. ಸೊ ಈಗ ಮುಸ್ಲಿಮರಿಗೆ ಅನ್ಯಾಯ ಆಗುತ್ತಾ ಇಲ್ಲ ಅಂತ ನೋಡೋಣ. ಯಾರು ದೇಶ ಫಸ್ಟ್ ಅಂತಾರೋ, ಯಾರು ದೇಶ ಅಭಿವೃದ್ಧಿ ಆಗ್ಬೇಕೋ, ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅನ್ಕೊಳ್ತಾರೋ, ಅವ್ರಿಗೆ UCC ಅನ್ನೋದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಇಷ್ಟು ದಿನ ಕೋಮು ಗಲ್ಭೆಗಳು ಅನ್ನೋದು ಕೂಡ ನಿಲ್ಲುತ್ತೆ. ಇವಾಗ ಶಾಲೆಯಲ್ಲಿ ಅಥವಾ ಎಲ್ಲಾದ್ರೂ ಕೆಲಸ ಮಾಡೋ ಹತ್ರ ಎಲ್ಲರೂ ಕೂಡ ಸಮವಸ್ತ್ರವನ್ನ ಹಾಕೋಬೇಕು ಅಂತ ಸಂವಿಧಾನನೇ ಹೇಳುತ್ತೆ. ಆದ್ರೆ ಅವರ ಧರ್ಮದ ಪ್ರಕಾರ ಹಿಜಾಬ್ ಹಾಕೋಬೇಕು ಅಂತ. ಅಂದ್ರೆ ಒಂದೊಂದು ಧರ್ಮಕ್ಕೆ ಒಂದೊಂದು ಕಾನೂನು ಇರೋದ್ರಿಂದ ಅವರು ಹಿಜಾಬನ್ನ ಹೆಚ್ಚಾಗಿ ಕೇಳ್ತಾರೆ, ನಮ್ಗೆ ಸಂವಿಧಾನ ನಮ್ಗೆ ಹಕ್ಕನ್ನ ಕೊಟ್ಟಿದೆ ನಮ್ಮ ಧರ್ಮವನ್ನ ಪಾಲನೆ ಮಾಡೋದಕ್ಕೆ ಅಂತ. ಸೊ ಇನ್ ಮುಂದೆ ಆ ರೀತಿ ಕೇಳೋದಕ್ಕೆ ಆಗೋದಿಲ್ಲ. ಮತ್ತೆ ಹೆಣ್ಣು ಮಕ್ಕಳಿಗೆ ಮುಸ್ಲಿಂ ಧರ್ಮದಲ್ಲಿ ಏನ್ ಶೋಷಣೆ ಆಗ್ತಿದ್ಯೋ ಅದು ನಿಲ್ಲುತ್ತೆ. ಮತ್ತೆ ಎಲ್ಲರೂ ಕೂಡ ಕಾಮನ್ ಆಗ್ತಾರೆ. ಮತ್ತೆ ಆಸ್ತಿ ಹಂಚಿಕೆಯಲ್ಲೂ ಕೂಡ ಹಿಂದೂಗಳಿಗೆ ಏನ್ ರೈಟ್ಸ್ ಇದೆಯೋ ಅದೇ ಮುಸ್ಲಿಂ ಹೆಣ್ಣು ಮಕ್ಕಳಿಗೂ ಕೂಡ ರೈಟ್ಸ್ ಬರುತ್ತೆ. ಆದ್ರೆ ಯಾರು ದೇಶ ಮತ್ತು ಸಂವಿಧಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಧರ್ಮವನ್ನ ಅಂತಾರೋ ಅವರಿಗೆ ಖಂಡಿತವಾಗಿಯೂ ಮೈನಸ್ ಅಂತಾನೆ ಹೇಳ್ಬೋದು. ಮತ್ತೆ ಓವರ್ ಆಲ್ ಆಗಿ ನೋಡ್ಕೊಳ್ಳೋದಾದ್ರೆ UCC ಏನಾದ್ರೂ ಜಾರಿ ಆಯ್ತು ಅಂದ್ರೆ ದೇಶ ಅಭಿವೃದ್ಧಿ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಅಂದ್ರೆ ಕೋಮು ಗಲಭೆಗಳು ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ, ಅದಾದ ನಂತರ ಒಂದು ದೇಶ ಒಂದು ಕಾನೂನು, ಎಲ್ಲರಿಗೂ ಕೂಡ ಒಂದೇ ಕಾನೂನು ಇರುತ್ತೆ, ಮತ್ತೆ ಎಲ್ಲರೂ ಕೂಡ ಸಮಾನರು ಅಂತ ಅವಾಗ ಹೇಳ್ಕೋಬಹುದು. ಆದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾಂಗ್ರೆಸ್ ಅವರು ಬಿಡ್ತಿಲ್ಲ, ಕಾಂಗ್ರೆಸ್ ಮತ್ತೆ ಅಪೋಸಿಷನ್ ಪಾರ್ಟಿ ಅವರು ಬಿಡ್ತಿಲ್ಲ. ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ನೀವು UCC ಅನ್ನ ತರೋದಿಕ್ಕೆ ಹೋಗ್ತಿಲ್ಲ, ನೀವು ಮುಸ್ಲಿಮರ ಸ್ವತಂತ್ರವನ್ನ ಕಿತ್ಕೊಳ್ತಿದ್ದೀರಾ, ಮತ್ತೆ ನೀವು ಹಿಂದುತ್ವವನ್ನ ಇಡೀ ದೇಶದಲ್ಲಿ ಏರಿಕೆ ಮಾಡ್ತೀರಾ ಅಂತ. ಸೊ ಅದಕ್ಕೆ ಆನ್ಸರ್ ಅನ್ನು ನೋಡೋಣ. ಇವಾಗ ಅಮೆರಿಕ, UK, ಫ್ರಾನ್ಸ್ ಈ ಎಲ್ಲಾ ಕಡೆ ಕೂಡ ಚೈಲ್ಡ್ ಮ್ಯಾರೇಜ್ ಅನ್ನೋದು ಬ್ಯಾನ್ ಆಗಿದೆ. ಮತ್ತೆ ಪೋಲಿಗಾಮಿ, ಪೋರಿಡಾಮಿ ಅಂದ್ರೆ ಒಂದು ಹುಡುಗ 4 ಜನರನ್ನ ಮದುವೆ ಆಗೋದು ಅಥವಾ ಒಂದು ಹುಡುಗಿ 4 ಜನ ಹುಡುಗರನ್ನ ಮದುವೆ ಆಗೋದು ಅವೆಲ್ಲ ಕೂಡ ಬ್ಯಾನ್ ಆಗಿದೆ. ಅಂದ್ರೆ ಅಮೆರಿಕ ಮತ್ತೆ UK, ಫ್ರಾನ್ಸ್ ಅಲ್ಲೂ ಕೂಡ ಹಿಂದುತ್ವ ಅನ್ನೋದು ಇದೆಯಾ, ಅಲ್ಲಿ ದೇಶ ಮೊದಲು ಅಂತ ನೋಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಧರ್ಮಗಳಿಗೂ ಕೂಡ ಒಂದೇ ಕಾನೂನನ್ನ ಅಲ್ಲಿ ಅನುಸರಿಸ್ತಾರೆ. ಆದ್ರೆ ನಮ್ಮ ಭಾರತದಲ್ಲಿ ಧರ್ಮಗಳನ್ನ ಬಕೆಟ್ ಇಟ್ಕೊಂಡು ಒಂದು ರಾಜಕೀಯವನ್ನ ಮಾಡ್ತಿದ್ದಾರೆ. ಸೊ ಒಂದು ದೇಶ ಒಂದು ಕಾನೂನು ಇದ್ರೆ ಎಲ್ಲರ ಅಭಿವೃದ್ಧಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ಮುಸ್ಲಿಮರ ಅಭಿವೃದ್ಧಿಗೂ ಕೂಡ, ಅದರಲ್ಲೂ ಕೂಡ ಮುಸ್ಲಿಮರ ಹೆಣ್ಣು ಮಕ್ಕಳ ಅಭಿವೃದ್ಧಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ನಿಮಗೇನ್ ಅನ್ಸುತ್ತೆ, UCC ಎಲ್ಲಾ ಕಡೆ ಜಾರಿ ಆಗ್ಬೇಕಾ ಬೇಡವಾ, ನಿಮಗೇನ್ ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇದರಲ್ಲಿ ಏನಾದ್ರೂ ತಿದ್ದುಪಡಿ ಬೇಕಾ, ನಿಮಗೇನ್ ಅನ್ಸುತ್ತೆ ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಮತ್ತೆ ಎಲ್ಲರಿಗೂ ಕೂಡ ಈ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. UCC ಯಾಕೆ ಜಾರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗ್ಲಿ. ದೇಶ ಅಭಿವೃದ್ಧಿ ಆಗೋದಕ್ಕೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅವಾಗ ಮುಂದಿನ ದಿನಗಳಲ್ಲಿ ಹೇಳೋಂಗಿರೋದಿಲ್ಲ, ನಮ್ಮ ಧರ್ಮದಲ್ಲಿ ಅದೇಳಿದೆ ಅಥವಾ ನಿಮ್ಮ ಧರ್ಮದಲ್ಲಿ ಇದೇಳಿದೆ ಅಂತ. ಇವಾಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇದು ಭಾರತ, ಹಿಂದೂ ಮೆಜಾರಿಟಿ ಇರುವಂತ ದೇಶ. ಸೊ ದೇವಸ್ಥಾನದಲ್ಲಿ ಎಷ್ಟು ಸ್ಪೀಕರ್ ಆದ್ರೂ ಹಾಕೊಳ್ಳಿ ಅಥವಾ ಎಷ್ಟು ಜೋರಾಗಾದ್ರೂ ಭಜನೆ ಮಾಡ್ಕೊಳ್ಳಿ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ. ದೇವಸ್ಥಾನಕ್ಕೆ ಏನ್ ರೂಲ್ ಇದೆಯೋ ಅದೇ ರೂಲ್ ಕೂಡ ಮಸೀದಿಗೆ. ಆದ್ರೆ ಧರ್ಮದ ವಿಚಾರವಾಗಿ ಬಂದ್ರೆ ಕೆಲವೊಂದು ರೂಲ್ಗಳು ಅನ್ನೋದು ಚೇಂಜ್ ಆಗುತ್ತೆ. ಆದ್ರೆ ಎಲ್ಲರಿಗೂ ಕೂಡ ಒಂದೇ ಕಾನೂನು ಇದ್ರೆ ದೇಶ ಅಭಿವೃದ್ಧಿ ಆಗೋದಕ್ಕೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮತ್ತೆ ಇಡೀ ದೇಶದಲ್ಲಿ UCC ಜಾರಿ ಆಗುತ್ತಾ ಇಲ್ಲ ಅಂತ ಹೇಳೋದಾದ್ರೆ BJP ಇದನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ಳುವಂತ ಚಾನ್ಸ್ ಇರುತ್ತೆ. ಅಂದ್ರೆ ನಾವೇನಾದ್ರೂ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಕೇವಲ ಒಂದು 100 ದಿನ ಅಥವಾ 1 ವರ್ಷದಲ್ಲಿ UCC ಅನ್ನ ಜಾರಿಗೆ ತರ್ತೀವಿ ಅಂತ, ಅಥವಾ ಈ ಸಲನೇ ಏನಾದ್ರೂ ಜಾರಿ ತರ್ತಾರಂದ್ರೆ ಈ ಸಲ ತರೋದು ಕಷ್ಟ, ಯಾಕಂದ್ರೆ ಕೆಲವೊಬ್ರು ಮುಸ್ಲಿಮರು ಕೂಡ BJP ವೋಟ್ ಹಾಕ್ತಿದ್ದಾರೆ. ಸೊ ಅದೇನಾದ್ರೂ ಕಟ್ ಆಗ್ಬೋದಾ ಅಂತ ಹೇಳ್ಬಿಟ್ಟು ಮುಂದಿನ ಬಾರಿ ಅಸ್ತ್ರವನ್ನಾಗಿ BJP ಅವರು ಬಳಸ್ಕೋಬಹುದು. ಸೊ ನಿಮ್ಗೆ ಏನನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ಓಂ ನಮಃ ಶಿವಾಯ. ಜೈ ಹಿಂದ್, ಜೈ ಕರ್ನಾಟಕ.